ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತೇನು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ದಲಿತರು, ಹಿಂದುಳಿದವರು, ಬಡವ್ರ ಬಗ್ಗೆ ಅಪಾರ ಕಾಳಜಿಯಿಂದ ಕೆಲಸ ಮಾಡ್ಕೊಂಬರ್ತಾಯಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ದಲಿತರು, ಹಿಂದುಳಿದವ್ರನ್ನ ತುಳಿತಕ್ಕಂಥ ಕೆಲಸ ಇಲ್ಲಿ ನಮ್ಮ ತಾಲೂಕಲ್ಲಿ ಆಗ್ತಾಯಿದೆ. ಅವರ ಕುಲ ಕಸುಬುಗಳಿಗೆ ಮಣ್ಣಾಕುವಂಥ ಕೆಲಸ ಜೊತೆಗೆ ಅಮಾಯಕರ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡಿ ಅಡಕೆ ಗಿಡ ತೆಂಗಿನ ಗಿಡಗಳನ್ನ ಕಳಿಸುವಂಥ ಕೆಲಸ, ಮತ್ತು ಸೈಜ್ಗಲ್ಲು ದಿಂಡು ಬಂಡೆ ಸುಟ್ಕೊಂಡು ಕೆಲಸ ಮಾಡೋಂಥವ್ರಿಗೆ ಕೇಸ್ಗಳಾಕುವಂಥ ಕೆಲಸನ ಇಲ್ಲಿ ಮಾಡ್ತಾಯಿದೆ. ಅದರಿಂದ ತೊಂದರೆ ಆಗ್ತಾಯಿದೆ. ಇಲ್ಲೇನು ತಲತಲಾಂತರಗಳಿಂದ ಕಲ್ಲು ಹೊಡ್ಕೊಂಡು ಬಂಡೆ ಸಿಪ್ಪೆ ಮಟ್ಟೆ, ಒಣಗಿದ ಸಿಪ್ಪೆ ಮಟ್ಟೆ, ಒಣಗಿದ ಹುಲ್ಲು ಆ ಥರದ್ದು ಹಾಕ್ಕೊಂಡು ಪಾರಂಪರಿಕವಾಗೇನು ಬಂಡೆ ಸುಟ್ಕೊಂಡು ಬರ್ತಾಯಿದ್ರು, ಈಗ ಅದನ್ನು ಕೂಡ ನಶಿಸಿ ಹೋಗ್ತಾ ಇದೆ. ಕೆಲವೇ ಕೆಲವು ಕುಟುಂಬಗಳು ಮಾತ್ರ ಬಂಡೆ ಸುಟ್ಕೊಂಡು ಪಾರಂಪರಿಕವಾಗಿ ಸುಟ್ಟು ಬಂಡೆನ ಬಿಸ್ತಲ್ಲಿ ಸುಟ್ಕೊಂಡು ಕೆಲಸ ಮಾಡ್ತಂಥವ್ರಿಗೆ ಇಲ್ಲಿನ ಆರ್ ಎಫ್ ಓ ಅಮಾಯಕರಿಗೆ ಕೇಸ್ ಹಾಕುವುದ್ರ ಮುಖಾಂತರ ಅವ್ರಿಗೆ ತೊಂದರೆ ಕೊಡ್ತಾಯಿದ್ದಾರೆ. ಕೇಸ್ಗಳು ಹಾಕ್ಕೊಂಡು ಇಡೀ ರಾಜ್ಯದಲ್ಲೇ ಯಾವುದೇ ಪ್ರದೇಶಗಳಲ್ಲಾಗಲಿ ಬಂಡೆ ಸುಟ್ಟು ಬಂಡೆ ಪಾರಂಪರಿಕವಾಗಿ ವೃತ್ತಿ ಮಾಡ್ತಕ್ಕಂಥವ್ರು ತೊಂದರೆ ಮಾಡಬಾರ್ದಂಥ ನಿರ್ದೇಶನ ಇದ್ರೂ ಕೂಡ ಇಲ್ಲಿ ಆರ್ ಎಫ್ ಓ ಅಥವಾ ಕಿರುಕುಳಗಳನ್ನು ನೀಡ್ತಾಯಿದ್ರೆ, ಮತ್ತು ಡೀಮ್ಡ್ ಅರಣ್ಯ ಅಂತೇಳಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಉನ್ನತ ಸ್ಥಾನದಲ್ಲಿಂಥವ್ರಿಗೆ ನಮ್ಮದು ಅರಣ್ಯ ಪ್ರದೇಶ ಅಲ್ಲ ಅಂತೇಳಿ ಎನ್ ಓ ಸಿ ಕೊಟ್ಟು ಅವ್ರಿಗೆ ಕ್ರಷರ್ಗಳು 5-5 ಎಕರೆ 10-10 ಎಕರೆ ಕ್ರಷರ್ಗಳು ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಸ್ಟೋನು ಗಣಿಗಾರಿಕೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕರ್ತವ್ಯ ಲೋಪ ಎಸಗಿದ್ದಾರೆ. ಆತೆ ಸೇಮ್ ಅದೇ ಥರ ಜಾಗದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶ ಅಂತೇಳಿ ಮತ್ತೆ ಕೇಸ್ ಹಾಕೋದು ಮತ್ತು ತೆಗೆಯೋದು, ಈ ರೀತಿ ಅಮಾಯಕರಿಗೆ ತೊಂದರೆ ಕೊಡೋದ್ರ ಜೊತೆಗೆ ಸುಮಾರು ಉಪ್ಪಾರ ಸಮಾಜದ ಒಂದು ಮದುರೆ ಅನ್ನೋ ಗ್ರಾಮದಲ್ಲಿ 2,000 ಅಡಿಕೆ ಗಿಡವನ್ನು ಫಸಲಿಗೆ ಬಂದಂಥ ಅಡಿಕೆ ಗಿಡವನ್ನು ಈ ಆರ್ ಎಫ್ ಓ ಬಂದು ಕೇವಲ 1-2 ತಿಂಗಳಲ್ಲಿ ಪೂರ್ತಿ ಕಂಪ್ಲೀಟ್ ಕಡ್ದಾಕಿದ್ದಾರೆ. ಆ ಅರಣ್ಯ ಪ್ರದೇಶದಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ. ಅಲ್ಲಿ ಉಪಾರ ಮಠ ಇದೆ, ಸುಮಾರು 500 ಎಕರೆ ಹಿಂದೆಯೇ ಸ್ವತಂತ್ರ ಬಂದಾಗ ಯಾರು ನಮ್ಮ ನಿಜಲಿಂಗಪ್ಪ ಸಾಹೇಬರ ಪೀರಿಯಡಲ್ಲಿ 600 ಎಕರೆ ಅಲ್ಲಿ ಉಳುಮೆ ಮಾಡೋಕ್ಕೆ ಕೊಟ್ಟಿರೋದು. ಆ ಜಾಗದಲ್ಲಿರ್ತಕ್ಕಂಥ ಸುಮಾರು 2,000 ಅಡಿಕೆ ಗಿಡಗಳನ್ನು ಕಡ್ದಾಕಿ ಫಸಲಿಗೆ ಬಂದಂಥ ಅಡಿಕೆ ಗಿಡಗಳನ್ನ ಕಡ್ದಾಕಿ ಬಂದಿದೆ. ಅದನ್ನು ಕೂಡ ಅಮಾಯಕರಿಗೆ ಕಡ್ದಾಕಿ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸನ ಮಾಡಿದ್ದಾರೆ. ತಾರತಮ್ಯ ಮಾಡ್ತಾಯಿದ್ರೆ, ಒಬ್ರಿಗೊಂದು ತಾರತಮ್ಯ ಮಾಡಿ ಅಮಾಯಕರಿಗೆ ಕಿರುಕುಳ, ಇಲ್ಲಿ ದಲಿತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ತೊಂದರೆ ಆಗ್ತಾಯಿದೆ. ಆ ರೀತಿ ಕೇಸ್ಗಳನ್ನ ಹಾಕುವಂಥ ಕೆಲಸ ಮಾಡ್ತಾರೋದ್ರಿಂದ ಸಂಬಂಧಪಟ್ಟ ಆರ್ ಎಫ್ ಓನ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಆಮೇಲೆ ಡೀಮ್ಡ್ ಫಾರೆಸ್ಟಲ್ಲಿ ಅರಣ್ಯ ಜಾಗ ಇದ್ದು ಅಂತ ಗೊತ್ತಿದ್ರೂ ಕೂಡ ಅದು ಕಂದಾಯ ಜಾಗ ಅಂತೇಳಿ ಗಣಿಗಾರಿಕೆಗೆ ರೆಕಮೆಂಡ್ ಮಾಡಿ ಗಣಿಗಾರಿಕೆ ಇಷ್ಟು ವರ್ಷ 2008 ಇಲ್ಲಿವರೆಗೂ ಕೂಡ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗೊತ್ತಿದ್ದು ಅವಕಾಶ ಮಾಡಿಕೊಟ್ಟಂಥ ಆರ್ ಎಫ್ ಓ ಇವಾಗ ಪ್ರೆಸೆಂಟ್ ಇರೋರಿಗೆ ಪ್ರೆಸೆಂಟ್ ಆರ್ ಎಫ್ ಆಗಲಿ, ಡಿ ಎಫ್ ಆಗಲಿ, ಎ ಸಿ ಇರಲಿ, ಅವರು ಡಿ ಸಿ ಇರಲಿ, ಎ ಸಿ ಎಫ್ ಇರಲಿ, ಸಿ ಸಿ ಎಫ್ ಇರಲಿ, ಅವರೆಲ್ಲ ಈಗ ಪ್ರೆಸೆಂಟಲ್ಲಿ ಇದ್ದಾರೆ. ದಾಖಲೆಗಳೆಲ್ಲ ದಾಖಲೆಗಳನ್ನು ಕೊಡ್ತೀನಿ. ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬಿಟ್ಟು ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅಕ್ರಮವಾಗಿ ಗಣಿಗಾರಿಕೆ ಅರಣ್ಯ ಪ್ರದೇಶದಲ್ಲಿ ಕಂದಾಯ ಜಾಗ ಅಂತ ಏನು ಗಣಿಗಾರಿಕೆ ಮಾಡಿದರೆ ಅಂಥವ್ರಿಗೆ ಅರಣ್ಯ ಆಕ್ಟಲ್ಲಿ ಏನು ಪೆನಾಲ್ಟಿ ವಿಧಿಸಿ ಅವ್ರಿಗೆ ದಂಡ ವಸೂಲಿ ಮಾಡಬೇಕು. ಅಂಥವ್ರು ಯಾರು ಗಣಿಗಾರಿಕೆ ಮಾಡಿದಾರ ಅಂಥವ್ರ ಮೇಲೆ ದಂಡ ವಸೂಲಿ ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ
ಈ ಉಪವಾಸ ದೇಗರನ್ನು ಕಂಟಿನ್ಯೂ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಇದು ಹಿಂಪಡೆಯುವ ಪ್ರಶ್ನೆನೇ ಇಲ್ಲ. ಸಂಬಂಧಪಟ್ಟ ಕ್ರಮ ಜರುಗಿಸಲೇಬೇಕು, ಅಮಾಯಕರಿಗಾಗುವಂಥ ಕಿರುಕುಳವನ್ನು ತಪ್ಪಿಸಲೇಬೇಕು, ಅಡಕೆ ಗಿಡ ಕಡದಂತಹ ಆರ್ ಎಫ್ ಐ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಮಾಯಕರ ಮೇಲೆ ಕೇಸುಗಳಾಕಂಥ ಆರ್ ಎಫ್ ಐ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಲೇಬೇಕಂತೇಳಿ ಒತ್ತಾಯಿಸಿ ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಇದು ನಿಮ್ಮ ಧ್ವನಿ.